ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನಿರ್ಮಲಾ ಸೀತಾರಾಮನ್ ಚೊಂಬ್ ಕೊಟ್ರ ಹೌದು ಚೊಂಬ್ ಕೊಟ್ರು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿಲ್ಲ, ಕವಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆದರು. ಪ್ರಧಾನಿಯಾದ ಈ ಒಂದು ಸರ್ಕಾರ ಮೂರನೇ ಅವಧಿಯ ಸರ್ಕಾರದ ಮೊದಲ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬೇಕಿದ್ದು ಬಹಳ ಇತ್ತು, ಬಟ್ ಸಿಕ್ಕಿದ್ದು ದಕ್ಕಿದ್ದು ಏನೂ ಇಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ. ಕಳೆದ ಬಾರಿ 25 MPಗಳಿದ್ದಾಗಲೇ ಏನೂ ಸಿಗಲಿಲ್ಲ, ಈಗ 19 MP ಕಡಿಮೆ ಆಗೋರು 6 ಜನ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಸಿಗ್ಬೋದೇನೋ, ಸ್ವಲ್ಪನಾದರೂ ಅಂತಿತ್ತು, ಬಟ್ ಅದು ಸಿಕ್ಕಿಲ್ಲ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಕಾಂಗ್ರೆಸ್ಸು ಬಿ ಜೆ ಪಿ ಬದಿಗಿಟ್ಟು ನೋಡುವುದಾದರೆ ಹೌದು ಕರ್ನಾಟಕಕ್ಕೆ ಸಿಗಬೇಕಿತ್ತು, ಸಿಕ್ಕಿಲ್ಲ, ಅದು ಸತ್ಯ. ಬಿಹಾರ ಮತ್ತು ಆಂಧ್ರ ಪ್ರದೇಶದ ಕಡೆ ತಿರುಗಿ ನೋಡದ ಮೋದಿ ಅನಿವಾರ್ಯ ಆಗಿರೋ ಕಾರಣ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರ ಅನಿವಾರ್ಯತೆ ಸರ್ಕಾರಕ್ಕಿದೆ, ಇಬ್ಬರ ಅನಿವಾರ್ಯತೆ ಮೋದಿಗಿದೆ. ಈ ಕಾರಣಕ್ಕೆ ಇಬ್ಬರಿಗೂ ಸಹ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಇವತ್ತಿನ ಬಜೆಟ್ನಲ್ಲಿ. ಅಷ್ಟಕ್ಕೆ ಏನು ಎತ್ತ ಅಂತ ಒಂದಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಿನಿ ಏನೇನಾಗಿದೆ ಅಂತ. ಕರ್ನಾಟಕಕ್ಕೆ ಒಂದಷ್ಟು ನಿರೀಕ್ಷೆಗಳಿತ್ತು. ಈಗ ಬೆಂಗಳೂರು ನಗರಾಭಿವೃದ್ಧಿಗೆ 11,485 ಕೋಟಿಯನ್ನು ಕೊಟ್ಟಿದ್ದಾರೆ, ಬೇಡಿಕೆ ಇದ್ದಿದ್ದು. ಆದರೆ ಕೊಟ್ಟಿದ್ದೇನು, ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಒಂದನ್ನು ಕೊಟ್ಟಿದ್ದಾರೆ, ಬಟ್ ಅದರಿಂದ ಲಾಭವೇ? ಸ್ವಲ್ಪ ಮಟ್ಟಿಗೆ ಲಾಭ, ಬಟ್ ನಮಗೆ ನೇರವಾಗಿ ಬೆನಿಫಿಟ್ ಸಿಗಬೇಕಿತ್ತಲ್ಲ, ಆ ದಿಸಲಿಲ್ಲ ಅಂತ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಬೇಡಿಕೆ ಇತ್ತು. ಮೇಕೆದಾಟು, ಕಳಸಾ ಬಂಡೂರಿ, ಎತ್ತಿನ ಹೊಳೆ ಯೋಜನೆಗಳಿಗೆ, ತೆಂಗು ಅಭಿವೃದ್ಧಿ ಮಂಡಳಿಗೆ ವಿಶೇಷ ಪ್ಯಾಕೇಜು, ಬೆಂಗಳೂರು ಮೀರಜ್ ಮಾರ್ಗ ವಿದ್ಯುದೀಕರಣ ನಿರೀಕ್ಷೆ, ಹುಬ್ಬಳ್ಳಿ ಅಂಕೋಲ ಧಾರವಾಡ ಬೆಳಗಾವಿ ನೇರ ರೈಲು, ಇದೆಲ್ಲವೂ ಲೆಕ್ಕಾಚಾರಗಳು ಇತ್ತು. ಬಟ್ ಸಬ್ಅರ್ಬನ್ ರೈಲು ಅದಕ್ಕೊಂದು ಅನುದಾನ ಬೇಕು ಅನ್ನೋದು ಲೆಕ್ಕಾಚಾರ ಇತ್ತು, ಅದ್ಯಾವುದೂ ಕೂಡ ಆಗಲಿಲ್ಲ. ಇನ್ನೊಂದು ಅದಕ್ಕೆ ನೇರವಾಗಿ ಹೇಳಿದರೆ ಕರ್ನಾಟಕಕ್ಕೆ ಚೊಂಬ್ ಕೊಟ್ಟರು ಅನ್ನೋದನ್ನು ಕಾಂಗ್ರೆಸ್ಸಿಗರು ಬ್ರ್ಯಾಂಡ್ ಮಾಡ್ತಾವ್ರೆ. ನರೇಂದ್ರ ಮೋದಿ ಕೊಟ್ಟಿದ್ದೇನು ಚೊಂಬು ಅನ್ನೋದನ್ನು ಬ್ರ್ಯಾಂಡ್ ಮಾಡೋಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಬಿಹಾರಕ್ಕೆ ಕೊಟ್ಟಿದ್ದಾರೆ, ಆಂಧ್ರ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಚೊಂಬ್ ಕೊಟ್ಟಿದ್ದಾರೆ ಅಂತ. ಸೊ ಬಿಹಾರಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ದೊಡ್ಡ ಮಾವರು 50,000 ಕೋಟಿ ಹತ್ರ ಕೇಳ್ತಿದ್ರು, ಆಂಧ್ರ ಮತ್ತು ಬಿಹಾರದವರು ಅದರಲ್ಲಿ 50% ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಅಷ್ಟಾರ ಸಿಕ್ತಲ್ಲ, ಖುಷಿಯಲ್ಲ. ಆದರೆ ಕರ್ನಾಟಕಕ್ಕೆ ಭಾಳಷ್ಟು ಬೇಕಾಗಿತ್ತು. ಯಾಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಹೋರಾಟವನ್ನು ಕಾಂಗ್ರೆಸ್ಸಿಗರು ಮಾಡ್ತಿದ್ರು, ಅದರಲ್ಲಿ ಡಿ ಕೆ ಸುರೇಶ್ ಮಾಡ್ತಿದ್ರು. ಅವರೊಬ್ಬರು ಲಾಸ್ಟ್ ಟೈಮ್ MP ಇದ್ದಿದ್ದು, ಅವ್ರು ಈ ಬಾರಿ ಗೆಲ್ಲಿಲ್ಲ. ಬಟ್ ಅತಿ ಹೆಚ್ಚು ತೆರಿಗೆ ಕಟ್ಟೋರು ನಾವು, ನಮಗೆ ಬೇಕು ಅನ್ನೋ ಸಹಜವಾದ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಇಡ್ತಾ ಇತ್ತು. ಅಟ್ಲೀಸ್ಟ್ ಹೌದು ಅಧಿಕಾರ ವಿಕೇಂದ್ರೀಕರಣ ದೃಷ್ಟಿಯಿಂದ ನಮ್ಮದು ಗಣರಾಜ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವೆಲ್ಲ ಕಾರಣ ಅವು ಇವು ಅಂತ ಲೆಕ್ಕಾಚಾರಗಳು ಇಟ್ಕೊಂಡಿರೋ ಕಾರಣ ಹೌದು ಆ ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡಬೇಕು ಬೇರೆ ಬೇರೆ ರಾಜ್ಯಗಳ ಅಭಿವೃದ್ಧಿ ದೃಷ್ಟಿಯಿಂದ. ಬಟ್ ನಾವು 100 ರೂಪಾಯಿ ಕೊಟ್ಟಾಗ ಅಟ್ಲೀಸ್ಟ್ ನಮಗೆಷ್ಟು ಕೊಡಬೇಕು? ಒಂದು 50% ಏನಾರ ಕೊಡಬೇಕಲ್ಲ, ನಮ್ಮ ದುಡ್ಡಲ್ಲಿ 100 ರೂಪಾಯಿ ನಾವು ಕೊಟ್ವಿ ಅಂತ ನಮ್ಮಿಂದ ಕಲೆಕ್ಟ್ ಮಾಡಿದ್ರು ಅಂದ ತಕ್ಷಣ ಅಟ್ಲೀಸ್ಟ್ 50 ರೂಪಾಯಿ ಕೊಡಬೇಕಲ್ಲ. ಆ ದಿಸ ಕೆಲಸ ಆಗ್ತಿಲ್ಲ ಅನ್ನೋ ಸತ್ಯ. ಕಾಂಗ್ರೆಸ್ಸು ಬಿ ಜೆ ಪಿ ಬಿಟ್ಟಾಕಿ ಯೋಚನೆ ಮಾಡೋದಾದರೆ ನಾವು 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ವಾಪಸ್ ನಮಗೆ ಕೊಡಬೇಕಾಗಿತ್ತಲ್ಲ ಅನ್ನೋ ಸಹಜವಾದಂಥ ನಿರೀಕ್ಷೆ ಇತ್ತು, ಬಟ್ ಅದಾಗಲಿಲ್ಲ. ಈಗ ನನ್ನ ಜೊತೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ವಿಜಯ ಭರಮಸಾಗರ್ ಸೇರಿದ್ದಾರೆ. ಸರ್, ಏನು ಹೇಳ್ತೀರಿ? ಇವತ್ತು ಬಜೆಟ್ನ ನಾವು ಕೂಡ ಗಮನಿಸಿದ್ವಿ. ಇದೊಂದು ರೀತಿಯ ಮಲತಾಯಿ ಧೋರಣೆ ಅನ್ಸುತ್ತೆ. ಯಾಕಂದ್ರೆ ಪಕ್ಕದ ಆಂಧ್ರಕ್ಕೆ, ಬಿಹಾರ ರಾಜ್ಯಗಳಿಗೆ ಸಿಂಹಪಾಲು, ಸೊ ನಮಗೆ ಯಾಕೆ ಈ ರೀತಿಯ ಅನ್ಯಾಯ? ಸಹಜ ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಟ್ಯಾಕ್ಸ್, ಅತಿ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಿ. ಆ ಹಕ್ಕು ಇದೆ ಕೇಳೋವಂಥದ್ದು, ಕೊಡಬೇಕಿತ್ತು, ಕೊಟ್ಟಿಲ್ಲ. ಸೊ ರಾಜ್ಯದಲ್ಲಿ 19 ಸಂಸದರು ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಅವ್ರಿಗೆ ಏನು ಮನ್ನಣೆ ಕೊಟ್ಟಂಗಾಯ್ತು? 25 ಏನು ಕೊಡಲಿಲ್ಲ. ಸೊ ಈಗ ಕೊಡ್ತಾರೆ ಅಂತ ಅದೇ ನಂಬಕ್ಕೆ ರೆಡಿ ಇಲ್ಲ. ಕರೆಕ್ಟ್. ಎಸ್ ವಿನಾಯಕ್, ಇವತ್ತಿನ ಬಜೆಟ್ನ ಫಾಲೋ ಅಪ್ ಅಲ್ಲಿದ್ರಿ? ಹೌದು ಸರ್, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಟ್ರೆಂಡ್ ಮಾಡಿತ್ತು. ಮೋದಿಯಿಂದ ಕರ್ನಾಟಕಕ್ಕೆ ಚೊಂಬು ಚೊಂಬು ಅಂತ, ಅದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಜನ ನಂಬಿದ್ದಿಲ್ಲ, ಏನೋ ಆರೋಪ ಮಾಡ್ತಾರೆ ಅಂತ. ಬಟ್ ಇವತ್ತು ಅದು ಪ್ರೂವ್ ಆಗಿದೆ. ಇವತ್ತು ಯಾಕಂದ್ರೆ ಬಜೆಟ್ನಲ್ಲಿ ನೋಡಿದಾಗ ಒಂದೇ ಒಂದು ಯೋಜನೆ, ಅದು ಹೈದರಾಬಾದ್ ಬೆಂಗಳೂರು ಕಾರಿಡಾರ್ ಬಿಟ್ಟರೆ ಬೇರೇನಿಲ್ಲ. ಅಂದರೆ ಆಂಧ್ರ ಮತ್ತು ಬಿಹಾರಕ್ಕೆ ಕೊಂಬು, ಕರ್ನಾಟಕಕ್ಕೆ ಚೊಂಬು, ಇವತ್ತು ಟ್ರೆಂಡ್ ಆಗ್ತಾ ಇರೋದು. ಎಸ್, ಆಂಧ್ರಕ್ಕೆ ಕೊಂಬು, ನಮಗೆ ಚೊಂಬು, ಐ ಅಗ್ರಿ. ಬಟ್ ಕರ್ನಾಟಕ ಬಿಟ್ಟು ಮಾತಾಡೋದಾದರೆ ಓವರಾಲ್ ಬಜೆಟ್ ಇವತ್ತು
ಬಜೆಟ್ ಸರ್ ಫಿಫ್ಟಿ ಫಿಫ್ಟಿ ಇದೆ, ಮಧ್ಯಮ ಅವರು ಕೇಳಿ ಹೇಳ್ಕೊಳ್ಳೋವಂಥದ್ದೇನು ಕೊಟ್ಟಿಲ್ಲ. ಅದೇ ಏನು ಟ್ಯಾಕ್ಸ್ ಹೇಗಿತ್ತು ಆಗಿದೆ ಹಾಗೆ, ಮತ್ತೇನು ಮತ್ತೊಂದಿಷ್ಟು 50-75 ಸಾವಿರದವರೆಗೂ ಒಂದಿಷ್ಟು ನೆರವು ಕೊಟ್ಟಿದ್ದಾರೆ ಟ್ಯಾಕ್ಸ್ ಪೇಯರ್ಸ್ಗೆ, ಅದೊಂದು ಗುಡ್ ನ್ಯೂಸು. ಅದು ಬಿಟ್ಟರೆ ಅಂಥದ್ದು ಹೇಳ್ಕೊಳ್ಳೋವಂಥದ್ದೇನಿಲ್ಲ ಸರ್. ಕೃಷಿಕರಿಗೆ ಒಂದಿಷ್ಟು ಹೊಸ ಯೋಜನೆ ಅಂತ ಏನಿಲ್ಲ, ಅಲ್ಲಿ ಹಳೆಯ ಯೋಜನೆ ಮುಂದುವರಿತಾ ಇದೆ ಅಷ್ಟೇ. ಇನ್ನೊಂದು ಏನಂದರೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು, ನಮ್ಮದೇ ಬಜೆಟ್, ನಮ್ಮದು ಏನು ಆಶ್ವಾಸನೆ ಇತ್ತಲ್ಲ ಚುನಾವಣಾ ಬಜೆಟ್ ಕಾಪಿ ಇತ್ತಲ್ಲ ಅದನ್ನೇ ಇವರು ಮಾನ ಮರ್ಯಾದೆ ಇಲ್ಲ ಹಂಗೇಳಕ್ಕೆ. ಯಾರು ಹಂಗೇಳೋದು ಗೊತ್ತಾ, ಹಿಂದೆ ಇವ್ರ ಸರ್ಕಾರ ಇದ್ದು ಇವ್ರ ಹೊಸ ಸರ್ಕಾರ ಬಂದು ಅದನ್ನ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇವ್ರ ಕೈಲಿ ಏನು ಕಿಸಿಯಕ್ಕಾಗಲಿಲ್ಲಪ್ಪ ನಮ್ಮ ಸರ್ಕಾರದೇ ಮಾಡೋರೆ ಅಂತ. 10 ವರ್ಷ ಇವ್ರ ಕೇರಳ ಸರ್ಕಾರ ಮಾಡೋರು, ಇವ್ರ ಬಜೆಟ್ ಕಾಪಿ, ಇವರು ಮ್ಯಾನಿಫೆಸ್ಟೋ ಇವ್ರು ತಗೋಬಿಟ್ರು. ದಡ್ರೇನ್ ಬಿಜೆಪಿ ಅವರು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡೋಕ್ಕೆ, ಉದ್ಯೋಗ ಸೃಷ್ಟಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಜೆಪಿ ಅವರು ದಡ್ರ. ನಾನ್ಸೆನ್ಸ್ ಅದು ಹೇಳಿಕೆಗಳು. 10 ವರ್ಷ ಇವ್ರದೇ ಸರ್ಕಾರ ಬಿಜೆಪಿ ಅವ್ರದಿತ್ತು, ಈಗ ಅವ್ರದೇ ಸರ್ಕಾರ ಎನ್ ಡಿ ಎ ಸರ್ಕಾರ ಅದನ್ನು ಹೋಗ್ತಾ ಇದ್ದಾರೆ. ನಮ್ದಿತ್ತು ನಮ್ಮ ಮ್ಯಾನಿಫೆಸ್ಟೋ, ಅಯ್ಯೋ ದೇವ್ರೇ ಏನಿದೆ ಇಲ್ಲಿ. ಕಾಂಗ್ರೆಸ್ ಅವ್ರು ಕರೆಕ್ಟ್ ಆಗಿದ್ದಿದ್ರೆ, ಸರಿಯಾದ ರೀತಿಯಲ್ಲಿ ಇದು ಮಾಡಿದರೆ ಸಾಧ್ಯ ಆಗ್ತಿರಲಿಲ್ಲ ಇವೆಲ್ಲ. 2 ಸಾರಿ ಚುನಾವಣೆಯನ್ನು ಸೋತಂತ ರಾಹುಲ್ ಗಾಂಧಿನೇ ಮುಂದೆ ಕಟ್ಕೊಂಡು ಹೋಗಿ 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 ಇವ ಅನುಭವಿಸಿದ್ದು. 3ನೇ ಚುನಾವಣೆ ಸೋತಿದ್ದಂಗೆ ಕಾಂಗ್ರೆಸ್ ಬಿಜೆಪಿ ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ ಬೇಕು. 2 ಚುನಾವಣೆ ಸೋತಂತ ರಾಹುಲ್ ಗಾಂಧಿ ಕಟ್ಕೊಂಡು ಹೋಗಿ 3ನೇ ಚುನಾವಣೆಗೆ ಹೋಗೋದಕ್ಕೆ ಹಣೆ ಬರೋಕ್ಕೆ ಅವ್ರು ಮತ್ತಿನ್ನೊಂದ್ಸಲ ಸೋತಿದ್ದು. ಆ್ಯಂಡ್ 2ನೇದು, ಇತ್ತೀಚಿನ ವಿದ್ಯಮಾನಗಳು ಗೊತ್ತು ನಿಮಗೆ, ಬಹುತೇಕ ಬಿಜೆಪಿಯ ಈ ನಡೆ ಕಾರಣ ಆರ್ ಎಸ್ ಎಸ್ ಅಂತ. ಬಿಜೆಪಿ ನಿಮ್ಮ ಮಟ್ಟ ಕುಕ್ಕಿಸಿದ್ರೆ ಅದು ಕಾಂಗ್ರೆಸ್ ಅಲ್ಲ, ಆರ್ ಎಸ್ ಎಸ್ಸು ಅಲ್ವಾ. ಅಯ್ಯೋ ನಮ್ಮ ಮ್ಯಾನಿಫೆಸ್ಟೋ ಜಾರಿ ಮಾಡಿಬಿಟ್ಟವ್ರು, ಅದೇ ಹಂಗೆ ಅನ್ಕಂಡೆ ತೃಪ್ತಿ ಪಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತಿರ್ಬೇಕು ಇವರು. ಬಟ್ ರಿಯಾಲಿಟಿ ಏನು, ಎಸ್ ನಾನು ಅದಕ್ಕೆ ಕೇಳಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನೋ ಡೌಟ್. ಬಟ್ ದೇಶಕ್ಕೆ ಜನಕ್ಕೆ ಏನಾಗಿದೆ ಅಂದಾಗ ನೀವು ಹೇಳಿದ್ರಿ ಏನು ಒಂದೋ ಎರಡೋ ಮೂರೋ, ನೆವರ್ ಎವರ್ ಹಾಗೆ ನಾನು ಒಪ್ಪೋದಿಲ್ಲ ಅದನ್ನು. ಇಲ್ಲ ನೀವು ಬಜೆಟ್ ಫುಲ್ ನೋಡಿಲ್ಲ ಮಲಲ್, ನೀವು ಒಂದೋ ಎರಡೋ ಹೇಳ್ಬಿಟ್ಟು ಇಲ್ಲ ಇದಿಷ್ಟೇ ಅನ್ನೋದಾದ್ರೆ ನೀವು ಬಜೆಟ್ ನೋಡಿಲ್ಲ. ಓವರಾಲ್ ಏನು ಯಾಕೆ ಅಂದರೆ, ಈಗ ನಾವು ಹೇಳೋದು, ನಾವೊಬ್ಬ ಕನ್ನಡಿಗನಾಗಿ ಪತ್ರಕರ್ತನ ಹೌದು ಕನ್ನಡಿಗನ ಹೌದು, ಕನ್ನಡ ನಾವು ಹುಟ್ಟಿದ ಮೇಲೆ ತಾನೆ ಆಮೇಲೆ ಪತ್ರಕರ್ತ ಆಗಿದ್ದ ನಾನು ಕೂತ್ಕೊಂಡಿದ್ದು. ಒಬ್ಬ ಕನ್ನಡಿಗನಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಆ ವಾಯ್ಸ್ನ ರೈಸ್ ಮಾಡಬೇಕು, ಒಬ್ಬ ಮಾಧ್ಯಮವಾಗಿ ಅದು ಮಾಡಿದ್ವಿ. ಒಂದು ಹೆಜ್ಜೆ ಹಿಂದೆ ಇಟ್ಟು ನೋಡಿದಾಗ, ದೇಶ ಅಂತ ನೋಡಿದಾಗ, ಸೊ ಇವತ್ತಿನ ಬಜೆಟ್ ವಾಟ್ ಅಂದಾಗ ಇಟ್ಸ್ ಇದೇ ಇರ್ತವೆ. ತಗೊಂಡಂತೂ ನಿರ್ಮಲಾ ಸೀತಾರಾಮನ್ ಮನೆಗಂತೂ ಹೋಗ್ತಿರಲ್ಲ, ಇನ್ನೊಂದೇನೋ ಅಷ್ಟೊಂದು ಇಂಪ್ಲಿಮೆಂಟೇಷನ್ಸ್ ಇರುತ್ತೆ, ಅದೇನು ಅಂತ ಕೇಳ್ತಾರೆ. ಅದು ಇಲ್ಲ, ಆದರೂ ಕೂಡ ನಿರ್ಮಲಾ ಸೀತಾರಾಮನ್ ರಾಜ್ಯ ಸಭೆಯ ಸದಸ್ಯರಾಗಿ ಇಲ್ಲಿ ನಾವು ಇಲ್ಲಿಗೆ ಸ್ವಲ್ಪ ಫೋಕಸ್. ನೀವು ಅನ್ಕೊಂಡಿದ್ದೀರಿ ನಿಮ್ಮ ಮನೆ ಬರ ಅದು, ನೀವು ಇಲ್ಲಿಂದ ಗೆದ್ದೋಗರೆ ನೀವು ಅನ್ಕೊಂಡಿದ್ದೀರಿ. ಯಾರವರು ಇಲ್ಲಿಂದ ಏಮ್ ರಾಮಸ್ವಾಮಿ ಕುದುರೆ ಓರ್ಸು ಜೂಜಾಡನ್ನು ಕಳ್ಸಿದ್ರು, ಜೆ ಡಿ ಎಸ್ ಅವ್ರು ಗೆಲ್ಸಿದ್ರು, ನಮ್ಮ ರಾಜ್ಯ ಕಡೆ ತಿರು ನೋಡಿದ್ರು ಕೂಡ ಕಾಂಗ್ರೆಸ್ ಅವ್ರು ಗೆಲ್ಸ್ಕ ಹಂಗೆ ನಿರ್ಮಲಾ ಸೀತಾರಾಮನ್ ನಮ್ಮವರು ನೀವು ಅನ್ಕೊಂಡಿದ್ದೀರಿ. ನೀವಲ್ದ್ರೆ ಇನ್ನೊಬ್ರು ಆಯ್ಕೆ ಮಾಡ್ತಾರೆ ಬೇರೆ ಸ್ಟೇಟಿಂದ ಅಂತ ಅಷ್ಟೇ. ಹಾಗಾಗಿ ಓವರ್ಆಲ್ ಬಜೆಟ್ ವೈಸ್ ಬಂದಾಗ ವಾಟ್ಸ್ ಗುಡ್ ವಾಟ್ಸ್ ಬ್ಯಾಡ್ ಅಂತ ನೀವು ಒಂದಷ್ಟು ಕಂಟೆಂಟ್ಗಳನ್ನ ಪ್ರಿಪೇರ್ ಮಾಡಿದ್ರಿ ಬಿಲ್ಲುಟನ್. ಏನಾಗುತ್ತೆ ಇದು ಚುನಾವಣಾ ಬಜೆಟ್ ಅಲ್ಲ, ಎಲೆಕ್ಷನ್ ಬಿಫೋರ್ ಬಜೆಟ್ ಇರುತ್ತಲ್ಲ ಅದು ಚುನಾವಣೆಯಲ್ಲಿ ಅಟ್ರಾಕ್ಟ್ ಮಾಡೋಕ್ಕೆ ಬಜೆಟ್ ಕೊಡ್ತಾರೆ. ಮ್ಯಾನಿಫೆಸ್ಟೋ ಇವೆಲ್ಲ ನಾವು ಜಾರಿ ಮಾಡ್ಬಿಡ್ತೀವಿ ಓಟ್ ಹಾಕ್ಬಿಟ್ರೆ ಅಂತ ಹೇಳ್ತಾರೆ ಅಲ್ವಾ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ಜನ ಓಟ್ ಹಾಕಿದ್ರು, ಜಾರಿ ಮಾಡಿಬಿಟ್ಟು 1.5 ವರ್ಷ ಆಗಿದೆ, ಏನೇನು ಅನುಭವಿಸ್ತಾವ್ರೆ ಅಂತ ಗೊತ್ತ ತಾನೆ. ಅದೇನೇ ಇರಲಿ, ಹೊರ ಜಗತ್ತಿಗೆ ಎಸ್ ನಾವು ಮಾಡಿದ್ದೀವಿ ಅಂತ ಏನೋ ಸಾವಿರ ಹೇಳ್ಬೋದು ನಾವು, ಬಟ್ ಅದರ ಪೇನನ್ನು ಕಾಂಗ್ರೆಸ್ ಶಾಸಕರೇ ಸಚಿವರೇ ಅನುಭವಿಸಿದ್ದಾರೆ. ಸೆಕೆಂಡ್ರಿ, ಬಟ್ ಹೆಲ್ತಿ ಡಿಸ್ಕಷನ್ ಬಂದಾಗ ಕರ್ನಾಟಕಕ್ಕೆ ಅನ್ಯಾಯ 100% ಸತ್ಯ. ವಾಟ್ ಅಬೌಟ್ ಇಂಡಿಯಾ ಮಟ್ಟಕ್ಕೆ ಬಂದಾಗ, ದೇಶದ ಮಟ್ಟಕ್ಕೆ ಬಂದಾಗ ಏನು ಅಂದಾಗ, ಇಟ್ಸ್ ಅದೇನೋ ಒಂದು ಲಾಂಗ್ ಇದ್ದೇ ಇರ್ತದೆ. ಭದ್ರಾ ಮೇಲ್ದಂಡ ಯೋಜನೆ ಮಾಡಬೇಕಾಗಿತ್ತು, ಅವೆಲ್ಲ ರೈತರು ಬಹಳ ವರ್ಷಗಳಿಂದ ಕೂಗಿದ್ರು ಅಲ್ಲ ಸರ್. ಲಾಸ್ಟ್ ಇದರಲ್ಲಿ 5,300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು, ಬಟ್ ಈ ಸರಿ ಮತ್ತೆ ಅದಿಲ್ಲ, ಅದಿನ ಹಣನೂ ಬಿಡುಗಡೆ ಆಗಿಲ್ಲ. ಕಳಸಾ ಬಂಡೂರಿ ಇತ್ತು, ಅದು ಕೂಡ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೂ ಅನುದಾನ ಕೊಟ್ಟಿಲ್ಲ. ಮತ್ತೆ ನಮ್ಮ ಮೆಟ್ರೋಗೆ 3ನೇ ಇದು ಸ್ಟೇಜ್, ಅದಕ್ಕೂ ಅನುದಾನ ಕೊಟ್ಟಿಲ್ಲ. ಬಟ್ ಮತ್ತೆ ಸಬರ್ಬನ್ ರೈಲು ಅದು ಕೂಡ ಇತ್ತು, ಸಿ ಎಂ ಮತ್ತೆ ಅವರೆಲ್ಲ ಮನವಿ ಕೂಡ ಕೊಟ್ಟಿದ್ರು ಒಂದಿಷ್ಟು ಹಣ ಬಿಡುಗಡೆ ಮಾಡಿ ಅಂತ. ಬಟ್ ಅದು ಯಾವುದೂ ಆಗಿಲ್ಲ ಈ ಬಜೆಟ್ನಲ್ಲಿ. ಅಂದರೆ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಎಲೆಕ್ಷನ್ ಆದಮೇಲೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರಿಗೆ 4 ಕಾಣೆ ಅನುದಾನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಬಿಜೆಪಿಗರದ್ದು. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಸರ್ಕಾರದ ಏನು ಕೊಡ್ತೀನಿ ಅನ್ನೋದು ಅಷ್ಟೇ. ಕೆಟ್ಟ ಪಾಲಿಟಿಕ್ಸ್,
ವರ್ಸ್ಟ್ ಪಾಲಿಟಿಕ್ಸ್ ಅನ್ನೋ ವ್ಯವಸ್ಥೆ ಏನು ಹೇಳ್ತಾ ಇದ್ದೀರಿ? ಒಂದ್ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಇದು ಕುರ್ಚಿನ ಉಳಿಸ್ಕೊಳ್ಳೋ ಅಂತ ಬಜೆಟ್ಟು ಅಂತ. ಅಂದ್ರೆ ಕುರ್ಚಿ ಉಳಿಸ್ಕೋಬೇಕು, ಅದಕ್ಕೆ ರೀತಿಯಾದಂತ ಬಜೆಟ್ ನ ಮಂಡನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳ್ತಿರೋ ಸರ್ಕಾರ ಮೋದಿ ಪ್ರಧಾನಿ ಆಗಲ್ಲ ಅಂತ, ಆದ್ರೂ ಮೋದಿ ರಾಹುಲ್ ಗಾಂಧಿ ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಸಮಸ್ಯೆ ಆಗ್ತಿರಲಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿ ತುಂಬ ಪ್ರಬಲವಾಗಿದ್ದರೆ, ಸಂಘಟನೆ ಮಾಡ್ಕೊಂಡು ಕೂತಿದ್ರೆ ಮೂರನೇ ಬಾರಿ ಕಾಂಗ್ರೆಸ್ ದೇಶಾದ್ಯಂತ ಸೋಲು ಅವಶ್ಯಕತೆ ಏನಿರ್ತಿರ್ಲಿಲ್ಲ. ಸರ್, ಅದೇ ಕಾಂಗ್ರೆಸ್ ಸರ್ ಹೇಳ್ತಾರೆ, ರಾಹುಲ್ ಗಾಂಧಿ ಭಾರತ ಜೋಡ ಮಾಡಿದಕ್ಕೆ ಇವತ್ತು ಪಕ್ಷ 99 ಸೀಟ್ ಬಂತು, ರಾಹುಲ್ ಗಾಂಧಿ ಇದ್ದೇ ಇದೆ, ಅಷ್ಟು ಬರ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂದ್ರೆ? ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಸರ್ ಅವ್ರದ್ದು. ಈಗ ಬರ್ಬೋದಾನೆ ಅವತ್ತು? ಮೋದಿ ಇರಲ್ಲ ಅಲ್ಲೇ, ಇರಲ್ಲ ಮೋದಿ ಇರಲ್ಲ. ನನಗೆ ವಿನಾಯಕ್ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ವಿಜಯ್ ಸರ್ನ ಚೂಸ್ ಮಾಡ್ತೀನಿ. ವಿಜಯ್ ವಿನಾಯಕ್ಕಿಂತ ಬೆಟರ್ ಇದ್ದಾಗ ಇಷ್ಟೇ ಕಂಪಾರಿಸನ್. ನರೇಂದ್ರ ಮೋದಿ ಸರಿ ಇಲ್ಲ ಅನ್ನೋದಾದರೆ ನರೇಂದ್ರ ಮೋದಿಗಿಂತ ರಾಹುಲ್ ಗಾಂಧಿ ಬೆಟರ್ ಆಗಿರೋ ರಾಹುಲ್ ಗಾಂಧಿ ಚೂಸ್ ಮಾಡ್ತಾರೆ. ರಾಹುಲ್ ಗಾಂಧಿನ ಮೋದಿನ ಅಂದರೆ ಸ್ಟಿಲ್ ನೇಷನ್ ವಾಂಟ್ಸ್ ಮೋದಿ. ನಾವು ಆಗದೆ ಒಂದು ತಿಂಗಳಿಂದ ಹೇಳ್ತಿದ್ದೀವಿ, ಆರ್ ಎಸ್ ಎಸ್ ಹೊಡ್ತಾ ಆರ್ ಎಸ್ ಎಸ್ ಹೊಳೆಯಿಟ್ಟು ಏನು ಎತ್ತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅದರ ಅದನ್ನು ಕಾಂಗ್ರೆಸ್ಸಿಗರು ಸ್ಪಷ್ಟವಾಗಿ ಒಪ್ತಾರೆ. ಇವತ್ತು ಅವರು ದಾಯಾದಿಗಳ ಕಲಹ ಲಾಂಗ್ ಟೈಮ್, ಒನ್ ಟೈಮ್ ಇರುತ್ತೆ ಒನ್ ಟೈಮ್ ಇರಲ್ಲ. ಆರ್ ಎಸ್ ಎಸ್ ಮೋದಿ ಗುದ್ದಾಟ ಹಿಂಗೆ ಇರುತ್ತೆ ಅಂತ ಅನ್ಕೋಬೇಡಿ. ಮೊನ್ನೆ ಅಷ್ಟೇ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸಂಪರ್ಕ ಏನಿರಬಾರ್ದು ಅನ್ನೋದು ಹಿಂದೆ ಇಂದಿರಾ ಗಾಂಧಿ ಮಾಡಿದ್ರಲ್ಲ, ಅದನ್ನ ತೆಗೆದಾಕವ್ರೆ, ಮತ್ತೆ ಆರ್ ಎಸ್ ಎಸ್ ನ ಓಲೈಕೆ ಮಾಡ್ಕೊಳಕ್ ಹೊರಟವ್ರೆ. ಯಾವತ್ ಬೇಕಾದ್ರೂ ಅವ್ರ ಸಂಬಂಧ ಸರಿ ಹೋಗ್ಬೋದು, ಯಾಕೆಂದ್ರೆ ಆರ್ ಎಸ್ ಎಸ್ ನ ಬಿತ್ತನೆಯೇ ಬಿಜೆಪಿ, ಆರ್ ಎಸ್ ಎಸ್ ನ ರಾಜಕೀಯ ಮುಖವಾಣಿಯೇ ಬಿಜೆಪಿ. ಸೊ ಈ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ಸಿಗರ 99 ಸೀಟ್ನ ಸಂಭ್ರಮ ಇದೆಯಲ್ಲ, ಅದರಲ್ಲಿ ಆರ್ ಎಸ್ ಎಸ್ನ ಕಾಂಟ್ರಿಬ್ಯೂಷನ್ ಭಾಳ ಇದೆ. ಕರ್ನಾಟಕದ ಬಿಜೆಪಿ ನಾಯಕರದು ಒಂದು 3-4 ಸೀಟ್ಗೆ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ? ಹಾಗಾಗಿ ಮುಂದೆ ಏನು ಎತ್ತ ಅನ್ನೋದು ನಿರ್ಧಾರ ಆಗುತ್ತೆ. ಆಗ ಯಾರು ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂದರೆ ನರೇಂದ್ರ ಮೋದಿ ಅಂತಾರೆ. ಇನ್ನೊಬ್ಬರು ಯೋಗಿ ಆದಿತ್ಯನಾಥ್ ವರ್ಸಸ್ ರಾಹುಲ್ ಗಾಂಧಿ ಅಂದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರಾಹುಲ್ ಗಾಂಧಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರ್ತಾರೆ. ಆಗಲೂ ಯೋಗಿ ಮುಂದೆ ಇರ್ಬೋದೇನೋ? ಯೋಗ್ಯ ಯಾರು ಸರ್? ಈಗ ಯೋಗಿನೇ ಸಿಎಂ ತೆಗೆದಾಕಬೇಕು ಅನ್ನೋ ಚರ್ಚೆ ನಡೀತಾ ಇದೆ, ಇನ್ನು ಯೋಗಿ ಪಿ ಎಂ ಎಲ್ ಆಗ್ತಾರೆ? ಈಗ ನಮ್ಮ ಮಾಧ್ಯಮಗಳಲ್ಲಿ ಬರೋ ಸುದ್ದಿ ಎಲ್ಲ ಸತ್ಯ ಅಂತ ನಂಬ್ಕೊಂಡೋದ್ರ ಅದ? ಬಟ್ ಅಲ್ಲ ಸರ್, ಡಿ ಸಿ ಎಂ ಈಗ ಸಿಎಂ ಇಂದ ಇಳಿಸಿ ಹಿಂದಕ್ಕೆ ಕಳಿಸ್ತಾರ ಮುಂದಕ್ಕೆ ಕಳಿಸ್ತಾರ ಅನ್ನೋ ತನ ಚರ್ಚೆ ಇರೋದು. ಆ ಚರ್ಚೆನೂ ಬರ್ತಾ ಇದೆ. ಸಿ ಎಂ ಆಗಿರೋ ಯೋಗಿ ಆದಿತ್ಯನಾಥ್ ಮನೆಗೆ ಹೋಗಿ ಮಠಕ್ಕೆ ಹೋಗಿ ಸೇರ್ಕೋತಾರ, ಇಲ್ಲ ಸಿ ಎಂ ಇಂದ ಪಿ ಎಂ ಕಡೆ ಬರ್ತಾರ ಅನ್ನೋ ತಾನೆ ಮ್ಯಾಟ್ರು. ಸಿ ಯೋಗಿ ಆದಿತ್ಯನಾಥ್ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆದರೆ ಸಂಗೆ ಮನೆಯಿಂದ ಆಚೆ ಬಂದ್ಮೇಲೆ ಅವರು ಎಡಕ್ಕೆ ಹೋಯ್ತಾರ ಬಲಕ್ಕೆ ಹೋಯ್ತಾರ ಅಂತೂ ಹೋದ್ಮೇಲೆ ತಾನೇ ಗೊತ್ತಾಗದ್ ನಮ್ಗೆ ಅಲ್ವಾ? ಯು ಪಿ ಚುನಾವಣಾ ಸೋಲಿಗೆ ಯೋಗಿ ಕಾರಣನ ಮೋದಿ ಕಾರಣನ? ಅಯ್ಯೋ ದೇವ್ರೆ, ಹಂಗಾರೆ ಈಗ ಎಲ್ಲಾ ಕಡೆ ಮೋದಿ ಮೋದಿನ ತಾನೇ ರ್ಯಾಲಿ ಮಾಡಿದ್ದು. ಯು ಪಿ ಗೆಲುವು ಮೋದಿಗಾದ್ರೆ ಸೋಲ್ ಯಾಕೆ ಯೋಗಿಗೆ? ಗೆದ್ದಾಗ ಮೋದಿ ಮೋದಿ ಅಂತೆ, ಸೋತಾಗ ಮಾತ್ರ ಯೋಗಿ ಯೋಗಿ ಅಂತೆ. ವೈ ಕರ್ನಾಟಕ ವಿಚಾರದಲ್ಲಿ ಅಲ್ವಾ? ಗೆದ್ರೆ ಮೋದಿ ಕಾರಣ, ಸೋತ್ರೆ ಮತ್ತೊಬ್ಬ ಕಾರಣ. ವಾಟ್ ಈಸ್ ದಿಸ್? ಹಾಗಾಗಿ ಇವತ್ತಿನ ಚರ್ಚೆಗಳು ಇವತ್ತಿಗಷ್ಟೇ. ಇವತ್ ಮಳೆ ಆಗ್ತಾ ಐತೆ, ಮುಂದ್ ವರ್ಷಕ್ಕೆ ಬೆಳೆ ಆಗತ್ತಾ ಅಲ್ಲ ಈ ವರ್ಷ ಬೆಳೆ ಆಗತ್ತಾ ಅಂತ ಹೇಳ್ಬೋದು ಅಷ್ಟೇ. ಕೆ ಆರ್ ಎಸ್ ತುಂಬಾ ಐತೆ, ಒಂದ್ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯವ್ರು ಬೆಳೆ ಬೆಳ್ಕೋತಾರೆ, ನಾವು ಭತ್ತ ಗಿತ್ತ ಕಬ್ಬು ಗಿಬ್ಬು ಹಾಕೊಂಡು ಏನೋ ಮಾಡ್ಕೋತೀವಿ ನಾವು, ನಮ್ಮ ಮನೆ ಬರ ಸೇಫ್. ಇನ್ನೆರಡು ವರ್ಷ ಬಿಟ್ಟು ಬೆಳೆ ಬೆಳಿತೀಯ ಶಿವು ನೀನು ಊರಲಿ ಅಂತಂದ್ರೆ ಗೊತ್ತಿಲ್ಲ, ಅವತ್ತಿನ ಮನೆ ಬರ ಕೆ ಆರ್ ಎಸ್ ನೀರಿನ ಮಟ್ಟ ನೋಡ್ಕೊಂಡು ಹಂಗೆ. ಇವತ್ತಿನ ರಾಜಕಾರಣ ಬೇರೆ, ಅವತ್ತಿನ ರಾಜಕಾರಣ ಬೇರೆ. ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ಬರ್ತಿದೆ, ಲೋಕಸಭೆಯಲ್ಲಿ ಬಿಜೆಪಿಗಿನ ಹಿನ್ನಡೆ ಆಗಿದೆ, ಡೋಂಟ್ ನೋ. ವಿಧಾನಸಭೆ ಚುನಾವಣೆ ಲೋಕಸಭೆಯಲ್ಲೇ ಆದ್ಮೇಲೆ ವಿಧಾನಸಭೆಗೆ ಇನ್ನೂ ಹಿನ್ನಡೆ ಆಗ್ಬೋದು, ಬಿಕಾಸ್ ಆಫ್ ಬಿಜೆಪಿಗೆ ಒಂದ್ ಸ್ಟೆಪ್ ಅಹೆಡ್ ಮುಂದೆ ಇರ್ತಾರೆ ಲೋಕಸಭೆ, ವಿಧಾನಸಭೆಯಿಂದ ಹಿನ್ನಡೆ ಹಿಂದೆ ಇರುತ್ತೆ. ಬಟ್ ಹಂಗಲ್ಲ ಸರ್, ಮಹಾರಾಷ್ಟ್ರ ಚುನಾವಣಾ ದೃಷ್ಟಿಯಿಂದ ಕೂಡ ಮಹಾರಾಷ್ಟ್ರಕ್ಕೆ ಏನು ಸಿಕ್ಕಿಲ್ಲ ಇವತ್ತಂತದ್ದು, ಯಾಕಂದ್ರೆ 3 ತಿಂಗಳ ಎಲೆಕ್ಷನ್ ಘೋಷಣೆ ಆಗುತ್ತೆ, ಏನೋ ಒಂದಿಷ್ಟು ದೊಡ್ಡ ಯೋಜನೆ ಕೊಟ್ಟು. ಈಗ ಅದು ಆಗಿಲ್ಲ, ನಿಮ್ ಪ್ರಕಾರ ಯೋಜನೆ ಕೊಟ್ಟಿರೋ ಜನ ಏನು ಓಟಾಕ್ತಿದ್ರ? ಪಾಪ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಹೆಂಗಸರ ಅಕೌಂಟ್ಗೆ 2,000 ಕಾಸು ಹಾಕಿ ಫ್ರೀ ಬಸ್, ಎಲೆಕ್ಷನ್ ಟೈಮ್ 3 ತಿಂಗಳು ಹೋಲ್ಡ್ ಮಾಡಿ ಒಟ್ಟಿಗೆ 6,000 ಹಾಕ್ದಾಗಲೇ ಜನ ಓಟ್ ಹಾಕ್ಲಿಲ್ಲ, ಗ್ಯಾರಂಟಿ ಕೊಟ್ಟಾಗ ಫ್ರೀ ಬಸ್ಸು ಅಕೌಂಟ್ಗೆ 2,000.
ಇವೆಲ್ಲ ಮಾಡ್ಕೊ ಬಂದ್ರಪ್ಪ, ಓಟ್ ಹಾಕ್ಲಿಲ್ಲ, ನೀವಿನ್ನು ಮಹಾರಾಷ್ಟ್ರಕ್ಕೇನು ಕೊಟ್ಟಿಲ್ಲ. ಅಲ್ಲ ಸರ್, ಇನ್ನೊಂದು ಕಾಮಿಡಿ ಗೊತ್ತಾಗ ಹೇಳಿ, ಕಾಮಿಡಿ ಅಂದ್ಮೇಲೆ ಕೇಳಿಸ್ಕೊತೀನಿ ಹೇಳಿ. ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ, 2 ತಿಂಗಳು ಆಯ್ತು, 4,000 ಅಕೌಂಟ್ ಬಂದಿಲ್ಲ. ಜನ ಬ್ಯಾಂಕಿಗೂ ಮನೆಗೂ ಅಲ್ದು 4,000 ಖರ್ಚಾಗಿದೆ. ಫ್ರೀ ಬಸ್ ಆಯ್ತಾನೆ ಗೃಹಲಕ್ಷ್ಮಿ ಕೊಡೋದು ಹೆಂಗ ಸಿಗ್ತಾನೆ ಸರ್? ಬಸ್ ಕನೆಕ್ಟಿವಿಟಿ ಇದೆ, ಬಟ್ ಆಟೋಕ್ಕೆ ಹೋಗ್ಬೇಕನ್ನೋ ಅಪ್ಪ ಅಪ್ಪ. ಕಾಂಗ್ರೆಸ್ ಅವರು ನಿಜವಾಗ್ಲು ಅವ್ರ ಹೆಂಗೆ ಅಂತಂದ್ರೆ, ಒಂದ್ ಕೈಲ್ ಕೊಟ್ಟದ್ ಒಂದ್ ಕೈಲ್ ಗೊತ್ತಾಗಬಾರ್ದು ಅನ್ನೋ ತರ ಕೊಟ್ಟಂಗೆ ಆಯ್ತಿದ್ದು. ಎರಡನೇದು ಏನಂದ್ರೆ 2,000 ಅಕೌಂಟ್ಗೆ ಹಾಕಿದ್ದಾರೆ ಎಲೆಕ್ಷನ್ ಟೈಮಲ್ಲಿ, ಒಟ್ಟಿಗೆ 3 ತಿಂಗಳದ್ದು ಹಾಕಾರೆ 6,000 ಬಂತ. ಈ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಒಟ್ಟಿಗೆ 6 ತಿಂಗಳದ್ದು ಹಾಕ್ಬೋದು, 12,000 ಯಾವನಿಗೆ ಗೊತ್ತು? ಕಾಸು ಒಟ್ಟಿಗೆ 3 ತಿಂಗಳು 6,000 ಹಾಕ್ತಾಗ್ಲೆ ಜನ ವಿಶ್ವಾಸ ಉಳಿಸ್ಕೊಳ್ಳಿಲ್ಲ ಪಾಪ. ನೀವು ಒಟ್ಟಿಗೆ ನೀವು ಚೆನ್ನಾಗೈತೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗೂ ಅಕೌಂಟ್ ಅಮೌಂಟ್ ಹಾಕ್ಲಿಲ್ವಾ? ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಅಕೌಂಟ್ಗೆ ಹಾಕ್ಲಿಲ್ವಾ? ಅಲ್ಲಿ ಕಾರ್ಯಕರ್ತರಿಗೆ ಸರಿ, ಅವರು ಯಾರು ಮನೆ ಯಜಮಾನಿ ಇದ್ರಿಗೆ? ಓ ನೀವು ಚೆನ್ನಾಗೈತೆ ಅಲ್ಲಿ, ಮೋದಿ ಕೊಟ್ರೆ ಮಾತ್ರ ಇಲ್ಲ. ಎಲ್ಲ ಪಾಲಿಟಿಕ್ಸೆ, ಆದ್ರೆ ಈ ರಾಜಕಾರಣ ಇರಬಾರ್ದು ಅಂತ ನಾನು ಹೇಳೋದು. ಬೆಂಗಳೂರು ಭಾರ ಆಗ್ತಾ ಇದೆ, ಬೆಂಗಳೂರು ಭಾರ ಆಗ್ತಾ ಇದೆ. ಬೆಂಗಳೂರು ಬಂದು ಅವನು ಉಂಡು ತಿಂದು ಊರಿಗೆ ಹೋಗ್ಬೇಕಾದ್ರೆ ಊರಿಂದ ಕಾಸು ಹಾಕ್ಸ್ಕೊಂಡು ಊರಿಗೆ ಹೋಗ್ಬೇಕು ಅಂತ ಜೀವನ ಬೆಂಗಳೂರಲ್ಲಿ ಆಗ್ತದೆ. ಅದು ಬೇಡ, ನಮ್ಗೆ ಆಲ್ಟರ್ನೇಟಿವ್ ಸಿಟೀಸ್ ಕಟ್ಟಬೇಕು. ಇವತ್ತು 19 ಬಂದವ್ರಿ ಸರಿ, ಮುಂದಿನ ಚುನಾವಣೆಗೆ 19 ಪ್ಲಸ್ ಆಗಬೇಕು ಅಂತಂದ್ರೆ ಆಲ್ಟರ್ನೇಟಿವ್ ಸಿಟೀಸ್ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಬೆಳ್ಸಕ್ ಹೋಗ್ಬೇಕು. ದಾವಣಗೆರೆ ಬೆಳೆಸ್ಬೇಕು, ಹುಬ್ಳಿ ಧಾರವಾಡ ಬೆಳೆಸ್ಬೇಕು, ಬೆಳಗಾವಿ ಬೆಳೆಸ್ಬೇಕು. ಈ ಕೇಂದ್ರೀಕೃತವಾದಂತ ಅಂದ್ರೆ ವಿಕೇಂದ್ರೀಕರಣ ದೃಷ್ಟಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಯಾಕೆ? ಓಟ್ ಹಾಕ ಕರ್ನಾಟಕದವ್ರು ಬೇಕು, ಕಾಸು ಮಾತ್ರ ಎದುರಿಸೋರು ಕೊಡೋದು ಅನ್ನೋದಾದ್ರೆ ಅನ್ಯಾಯ ಅದು ಅಲ್ವಾ? ಬಜೆಟ್ ವಿಚಾರ ಅನ್ಯಾಯ ಅದು ಸರ್. ಒಂದ್ ಕಡೆ ನಿತೀಶ್ ಹೇಳ್ತಾರೆ ಇವತ್ತು, ನಾನು ಬಜೆಟ್ ಅಲ್ಲಿ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಕೊಡ್ತಾರೆ ಅಂತಂದು, ಅದಕ್ಕಿಂತ ಎಕ್ಸ್ಪೆಕ್ಟ್ ಮೀರ್ ಕೊಟ್ಬಿಟ್ಟಿದ್ದಾರೆ ಮೋದಿ ಅವರು ಅಂತ ಹೇಳ್ತಾರೆ. ವಾಪಸ್ ಕೊಡ್ಲಿ, ಕೈ ಬಿಡಬೇಡಿ ಅಂತ ವಾಪಸ್ ಕೊಡ್ಲಿ. ನೀವು ಒಂದ್ ಫೈನ್ ಡೇ ಏನಾಗುತ್ತೆ ಗೊತ್ತಾ ವಿನಾಯಕ್, ಇವೆಲ್ಲವೂ ಕೂಡ ಈಗ ಸಣ್ಣ ಪುಟ್ಟವರೆಲ್ಲ ಮಾತಾಡ್ತವ್ರೆ. ಇವಾಗ ಮಾತಾಡ್ಬೇಕು ನಮ್ಮ ಎಂಪಿಗಳು, ಕರ್ನಾಟಕದ 19 ಜೆ ಡಿ ಎಸ್ ಬಿಜೆಪಿ ಸೇರ್ಕೊಂಡು ನಾವು ಸಂಸದರಲ್ಲಿ ಒಂದು 5 ಜನ ಇನ್ನು 12 ಜನ ಅವ್ರಲ್ಲ ಕೊಟ್ಟರೆ ಅನುದಾನ ಕೊಡಿಲ್ಲ ರಾಜೀನಾಮೆ ಕೊಡ್ತೀವಿ ಅನ್ಬೇಕು. ಹೆಂಗಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಐತೆ ಬಯಲಶಂಗ್ ಎತ್ಕೋಬೋದು. ಸ್ಟ್ರಾಂಗ್ ಆಗಿ ಮಾತಾಡೋದು, ಕೊಟ್ಟರೆ ಕೊಡಿ ಅನುದಾನವನ್ನು ನರೇಂದ್ರ ಮೋದಿ ಅವರು, ನಮ್ಮ ಮನೆ ಕೊಡ್ಬೇಡಿ, ನಮ್ಮ ರಾಜ್ಯ ಕೊಡಿ, ನಮ್ಮ ಕ್ಷೇತ್ರ ಕೊಡಿ, ಇಲ್ಲ ರಾಜೀನಾಮೆ ಬಿಸಾಕ್ತೀವಿ ಅನ್ಬೇಕು. ಹಿಂಗೆ ಹೇಳಿ ಸರ್ ಅಂತಾರೆ. ಆಗ ಬಯಲಕ್ಷ್ಮಿ ರಮೇಶ್ ಜಿಗಜಿಣಗಿ ಮಾತಾಡಿಲ್ವಾ ಮಂತ್ರಿ ಮಾಡಿಲ್ಲ ಅಂತ? ಸರಿತಲ್ಲ, ಶಾರ್ಟ್ ಅಂತರದಲ್ಲಿ ಮಾತ್ರ ಗೆದ್ದಿದ್ರೆ, ಕಡಿಮೆ ಅಂತರದಲ್ಲಿ ಗೆದ್ದಿದ್ರೆ ಅವ್ರು ಎಲ್ಲಿ ರಾಜೀನಾಮೆ ಕೊಟ್ರೆ ಮತ್ತೆ ಗೆಲ್ಲಂಗಿಲ್ಲ ಅವರು ಕೂಡ. ಕಾಂಗ್ರೆಸ್ ಇಂದ ಗೆಲ್ಬೋದಲ್ಲ, ಆಗ ಚಾನ್ಸ್ ಇಲ್ಲ ಸರ್, ಅವ್ರು ಹೋಗ್ಬೇಕಲ್ಲ. ಆದ್ರೆ ಇವ್ರು ರಾಜೀನಾಮೆ ಕೊಡೋದೇನ್ ಬೇಡ ಅಲ್ಲ, ಒಬ್ರು ರಾಜೀನಾಮೆ ಕೊಟ್ರೆ ಬ್ಲಾಕ್ ಮೇಲ್ ಮಾಡೋದ್ ಬೇಡ. ಅಟ್ಲೀಸ್ಟ್ ಧ್ವನಿ ಎತ್ತಲಿ ಸರ್. ಕರ್ನಾಟಕ ಜನ ಲಾಸ್ಟ್ ಟೈಮ್ 25 ಜನ ಗೆಲ್ಸಿದ್ರು ಸ್ವಾಮಿ, ಅದರಿಂದನೇ ಕೂಡ 18-20 ಗೆಲ್ಸಿದ್ರು, ಈಗಲೂ 19 ಗೆಲ್ಸಿದೀವಿ. ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ಕೇಳ್ಬೇಕು ಬಾಯಿ ಬಿಟ್ಟು. ಹಂಗಾರೆ ಕೇರಳಗೆ 1 ರೂಪಾಯಿ ಕೊಟ್ಟಿಲ್ವಾ, ತಮಿಳ್ನಾಡಿಗೆ 1 ರೂಪಾಯಿ ಕೊಟ್ಟಿಲ್ವಾ, ಕರ್ನಾಟಕದವ್ರು ಏನು ಪಾಪ ಮಾಡಿದ್ವಿ? ಕಾಂಗ್ರೆಸ್ ಅವರು ಪಾಲಿಟಿಕ್ಸ್ ಮಾಡೋದು ಬಿಡಲಿ, ನಾವು ರಾಜಕಾರಣ ಬಿಟ್ಟು ಮಾತಾಡೋದನ್ನ ಹೇಳ್ತಾರೆ ನಿಮ್ಗೆ. ಇವ್ರೇನು ಮಾಡ್ತಾವ್ರೆ, 135 ಜನ ಬಿಟ್ಟು ಉಳಿದಂಥ ಬಿಜೆಪಿ ಮೇಲೆ 1 ರೂಪಾಯಿ ಕೊಟ್ಟವ್ರ? ಕಾಂಗ್ರೆಸ್ ಅವರು ಅದೇ ಪಾಲಿಟಿಕ್ಸ್ ಮಾಡ್ತಿರೋದು. ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಬೇಕು ಅಂತಾರಲ್ಲ, ಯಾಕೆ ಬೊಮ್ಮನಳ್ಳಿಗೆ ಅನುದಾನ ಜಾಸ್ತಿ ಬಿಡುಗಡೆ ಮಾಡಿಲ್ಲ? ಸತೀಶ್ ರೆಡ್ಡಿ ಬಿಜೆಪಿ ಮೇಲೆ ಕ್ಷೇತ್ರಕ್ಕೆ, ಯಲಂಕ ವಿಶ್ವನಾಥ ಕ್ಷೇತ್ರಕ್ಕೆ ಯಾಕೆ ಕೊಟ್ಟಿಲ್ಲ, ಮಲ್ಲೇಶ್ವರಂ ಅಶ್ವತ್ಥನಾರಾಯಣಗೆ ಯಾಕೆ ಕೊಟ್ಟಿಲ್ಲ, ಆರ್ ಆರ್ ನಗರ ಮುಂದ್ರತ್ನಗೆ ಯಾಕೆ ಕೊಟ್ಟಿಲ್ಲ? ಎಲ್ಲ ರಾಜಕಾರಣನೆ ಮಾಡ್ತಿರೋದು. ಆದ್ರೆ ಈ ದರಿದ್ರ ರಾಜಕಾರಣ ಬೇಡ ಅಂತ ನಾವ್ ಹೇಳ್ತಿರೋದು. ಕರ್ನಾಟಕ ಅನ್ಯಾಯ ಆಗಿದೆ, 19 ಜನ ಗೆಣಸ್ಕೆತ್ತಾ ಇದ್ದೀರಾ ಅಂತಿರಲ್ಲ, ಓಕೆ ಅನ್ಯಾಯ ಆಗಿದೆ, ಗೆಣಸ್ಕೆತ್ತವ್ರವರು ಕರೆಕ್ಟ್, ಐ ಅಗ್ರಿ. ನೀವು 135 ಜನ ಬಿಟ್ಟು ಉಳಿದ MLAಗಳಿಗೆ ಕಾಸು ಕೊಡ್ತಿಲ್ವಲ್ಲ ಅನುದಾನ ಕ್ಷೇತ್ರಕ್ಕೆ, ನೀವು ಮಾಡ್ತಿರೋದೇನು ಪಾಲಿಟಿಕ್ಸ್ ಅಲ್ವಾ? ಅವರು ಜನ ಹಂಗೆ ತಾನೆ ಕೇಳೋದು. ಹಾಗಾಗಿ ಆ ಕೆಟ್ಟ ರಾಜಕಾರಣ ಎಲ್ಲರೂ ಬಿಡಬೇಕು ಅಂತ ಹೇಳ್ತಿರೋದು. ಕಾಂಗ್ರೆಸ್ಸಿಗರು ಕೆಟ್ಟ ರಾಜಕಾರಣ ಬಿಡಬೇಕು, ಬಿಜೆಪಿಗರು ಬಿಡಬೇಕು. ನಮ್ಮ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಸಂಸದರು ಬಾಯಿ ಬಿಡಬೇಕು ಬಿಜೆಪಿಯವರು. ಸರ್ ಹಿಂದೆನೂ ಆಗಿದ್ರಲ್ಲ ಸರ್, ಹಿಂದೆನೂ ಕೂಡ ಏನು ಮಾಡ್ತಾರೆ, ಯಾವ ವಿಚಾರ ಮಾತಾಡೋದು? ಅದೇ ಹೇಳ ಸರ್, ಲೀಡ್ರ್ಗಳು ಬೇಕು ಅಂತ ಹೇಳೋದು. ಅದಕ್ಕೆ ನಮಗೆ MPಗಳು ಬೇಡ, ನಮಗೆ MLAಗಳು ಬೇಡ, ಲೀಡ್ರ್ಗಳು ಬೇಕು ಅಂತ. ಲೀಡ್ರ್ ಆದವನು ಅಧಿಕಾರಕ್ಕೆ ಚೇರ್ಗೆ ಗಮ್ಮ ಹಾಕೊಂಡು ಕೂತ್ಕೊಳ್ಳಲ್ಲ,
ಕೇಳ್ತಾನೆ ಬಾಯ್ ಬಿಟ್ಟು, ನನ್ನನ್ನು ಯಾಕೆ ಗೆಲ್ಸ್ ಕಳ್ಸವ್ರೆ ಸ್ವಾಮಿ ಅಂದರೆ, ನಮ್ಮ ಜನ ಈ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೊಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನನ ಅಂತ ಕೇಳಬೇಕು. ಬಟ್ ಆ ಸಂಸದರು ಆ ತಾಕತ್ತನ್ನು ಅದಮ್ಮನ್ನು ತೋರಿಸ್ತಾ ಇಲ್ಲ ಕೆಲವರು. ಆಮೇಲೆ ಇವರು ಅಷ್ಟೇ, ಏ ನಮ್ಗೆ ಅನ್ಯಾಯ ಆಗಿದೆ, ಯೋಚನೆ ಮಾಡಿ ನೀವು ಅದನ್ನು ಬರೀ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಕೊಟ್ಕೊಂಡು ಉಳಿದವ್ರಿಗೆ ಅನುದಾನ ಕೊಡದೆ ಆಟ ಆಡಿಸಿರೋದು ಸತ್ಯನ ಸುಳ್ಳ? ಅದೇ ತಾನೇ ವಿಧಾನಸಭೆ ಅಧಿವೇಶನದ ಚರ್ಚೆ ಆಗ್ತಿರೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ BJP ಶಾಸಕರಿಗೆ JDS ಅವ್ರ ಕಾಸು ಕೊಡದೆ ಇವರು ದ್ವೇಷ ಮಾಡ್ತಾವ್ರೆ, ಅಟ್ ದಿ ಸೇಮ್ ಟೈಮ್ ಅವರು ಅದನ್ನೇ ಮಾಡ್ತಾ ಕೂತವ್ರೆ. ದುರಂತ ಆದರೆ ಇದು ಏನೇ ತಾವೇನು ಹೇಳ್ತೀರಿ ಈ ಬಗ್ಗೆ, ತಾರತಮ್ಯದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.